ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ಇವತ್ತು ನನ್ನ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಶೀಕರಣಿ ಹಾಗೂ ಪೂರಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ನಮ್ಮಲ್ಲಿ ಈ ಮಾವಿನ ಹಣ್ಣಿನ ಶೀಕರಣಿಯನ್ನು ಪೂರಿ, ದೋಸೆ ಹಾಗೂ ಚಪಾತಿಯ ಜೊತೆ ತಿಂತಾರೆ. ಈಗ ಪೂರಿ ಮಾಡುವುದು ಹೇಗೆ ಅಂತ ಹೇಳ್ತೇನೆ. ನಾನಿಲ್ಲಿ ಕೇವಲ ಗೋಧಿ ಹಿಟ್ಟನ್ನಷ್ಟೇ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಬೇಕು. ಈಗ ಅದಕ್ಕೆ ಒಂದು ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಕ್ಕರೆ ಹಾಕೊಳ್ಳೋದ್ರಿಂದ ಪೂರಿ ಕೆಂಪಗೆ ಬರ್ತದೆ. ಆಮೇಲೆ ಅದಕ್ಕೆ ಬಿಸಿ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆ ಕಾದಿರಬೇಕು. ಅದು ಎರಡು ಸ್ಪೂನ್ ಎಣ್ಣೆಯನ್ನು ಈಗ ತೆಗೆದುಕೊಂಡಿದ್ವಲ್ಲ ಆ ಗೋಧಿ ಹಿಟ್ಟಿಗೆ ಹಾಕ್ತಾ ಇದ್ದೇನೆ. ಬಿಸಿಯಾದ ಎಣ್ಣೆ ಹಾಕೋದ್ರಿಂದ ಪೂರಿ ಗರಿಗರಿಯಾಗಿ ಇರ್ತದೆ. ಸ್ವಲ್ಪ ಎಷ್ಟೊತ್ತಿಟ್ಟರೂ ಸ್ವಲ್ಪ ಗರಿಗರಿಯಾಗಿ ಮೇಲಿನ ಪದರ ಹಗುರಾಗಿ ಬರ್ತದೆ. ಈಗ ಇದನ್ನು ಒಂದು ಸಲ ಎಣ್ಣೆ ಮತ್ತು ಉಪ್ಪು ಸಕ್ಕರೆ ಹಾಕ್ಕೊಂಡಿದ್ವಲ್ಲ ಈ ಗೋಧಿ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಈ ಗೋಧಿ ಹಿಟ್ಟನ್ನು ಗೋಧಿ ಕಾಳು ತಂದು ಅದನ್ನು ಗಿರಣಿಗೆ ಹಾಕಿಸಿ ಸಾರಣಿಗೆ ಹಾಕಿ ಇಟ್ಕೊಂಡಿರ್ತೇನೆ. ನಾನು ಯಾವಾಗಲೂ ಇದೇ ಗೋಧಿ ಹಿಟ್ಟನ್ನೇ ಬಳಸೋದು. ಅಂಗಡಿಯಿಂದ ಪ್ಯಾಕೆಟ್ ಹಿಟ್ಟುಗಳನ್ನು ತರಲ್ಲ. ಈಗ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಪೂರಿ ಹಿಟ್ಟನ್ನು ಯಾವಾಗಲೂ ಕಲಸಬೇಕು. ಅಂದಾಗ ಪೂರಿ ಗರಿಗರಿಯಾಗಿ ಹಗೂರಾಗಿ ಸಾಫ್ಟಾಗಿ ಬರ್ತದೆ. ಒಂದು ಸಲ ಹಾಕಿದ್ವಲ್ಲ ಹಾಲನ್ನು ಎಲ್ಲ ಹಿಟ್ಟಿಗೂ ಸಾಕಾಗ ಮಿಕ್ಸ್ ಮಾಡಿ ಮಾಡ್ಕೋಬೇಕು. ಅದಕ್ಕೆ ಇಷ್ಟೇ ಆದರೆ ಸಾಕು, ಅರ್ಧ ಲೋಟ ಹಾಲಾದರೆ ಸಾಕು. ಅದಕ್ಕೀಗ ಸ್ವಲ್ಪ ನೀರು ಹಾಕಿ ಪೂರಿ ಹಿಟ್ಟನ್ನು ಗಟ್ಟಿಯಾಗಿ ಕಲಸ್ಕೊಳ್ಬೇಕು. ಚಪಾತಿ ಹಿಟ್ಟಿನಷ್ಟು ಸಾಫ್ಟಾಗಿ ಇರಬಾರ್ದು. ಪೂರಿ ಹಿಟ್ಟು ಯಾವಾಗಲೂ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಇದಕ್ಕೀಗ ನೀರು ಹಾಕಿ ಕಲಸ್ಕೊಳ್ತಾ ಇದ್ದೇನೆ. ಇಷ್ಟಾದರೆ ಇಷ್ಟು ಗಟ್ಟಿಯಾದರೆ ಸಾಕು. ಇದಕ್ಕೆ ಆಮೇಲೆ ಸ್ವಲ್ಪ ನಾದಿ ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 10-15 ನಿಮಿಷ ನೆನೆಯಲ್ಲಿ ಬಿಡಬೇಕು. ಈಗ ಎಣ್ಣೆ ಹಾಕಿ ಮತ್ತೊಮ್ಮೆ ಅದೆಲ್ಲ ನಾದಿ ಅದನ್ನು ಹಾಗೆ ಒಂದು 15-20 ನಿಮಿಷಗಳ ಕಾಲ ನೆನಲಿಕ್ಕೆ ಬಿಡ್ತೇನೆ. ಆಮೇಲೆ ನೆನೆದ ಮೇಲೆ ಅದನ್ನು ಪೂರಿ ಮಾಡೋಣ. ಇಷ್ಟು ಗಟ್ಟಿಯಾಗಿ ಇರಬೇಕು ಹಿಟ್ಟು. ಮೆತ್ತಗಿದ್ದರೆ ಅದು ಪೂರಿ ಅಷ್ಟು ಚೆನ್ನಾಗಿ ಬರಲ್ಲ. ಪೂರಿ ಹಿಟ್ಟು ಯಾವಾಗಲೂ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈಗ ಇದಕ್ಕೊಂದು ಬೌಲ್ ಮುಚ್ಚಿ ಒಂದು 15 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡ್ತೇನೆ. ಈಗ ಅಷ್ಟರೊಳಗೆ ಮಾವಿನ ಹಣ್ಣು ಶೀಕರಣಿ ಮಾಡ್ಕೊಳ್ಳೋಣ. ಸಣ್ಣದಾಗಿ ಮಾವಿನ ಹಣ್ಣನ್ನು ಹೆಚ್ಚಿ ಇಟ್ಕೊಂಡಿದ್ದೇನೆ. ದಿಢೀರಾಗಿ ಮಾಡ್ಬೋದು, ಭಾಳ ಹೊತ್ತೇನು ಬೇಕಾಗಲ್ಲ. ಹೆಚ್ಚಿದ ಮಾವಿನ ಹಣ್ಣಿಗೆ ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು ಹಾಕೋದ್ರಿಂದ ಅದರೊಳಗಿರುವ ಹಸೊನೆ ಗಂಟಲಲ್ಲಿ ಸಿಗೋದು ತಪ್ಪದೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಅದಕ್ಕೆ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಒಂದು 4 ಸ್ಪೂನು ಸಕ್ಕರೆ ಬೇಕು. ಈಗ ಒಂದು 4 ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಬೆಲ್ಲನೂ ಹಾಕ್ಕೊಳ್ಬೋದು. ಸ್ವಲ್ಪ ಚೇಂಜ್ ಇರಲಿ ಅಂತ ಸಕ್ಕರೆ ಹಾಕಿದ್ದೇನೆ. ಇಲ್ಲ 2 ಸ್ಪೂನ್ ಬೆಲ್ಲ ಅಥವಾ 2 ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ತಾ ಇದ್ದೇನೆ. ಎಲ್ಲರೂ ಸಕ್ಕರೆ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಆಗಿ ಸಕ್ಕರೆ ಹಣ್ಣಿನ ಜೊತೆ ಕರಗಿದ ಕೂಡಲೇ ಅದಕ್ಕೆ 1 ಗ್ಲಾಸ್ ಹಾಲನ್ನು ಹಾಕಬೇಕು. ನೀವು ನೋಡಿಕೊಂಡು ಹಾಕಿ. ದಪ್ಪ ಶೀಕರಣಿ ಬೇಕಂದರೆ ಸ್ವಲ್ಪನೇ ಹಾಲು ಹಾಕಿ, ಸ್ವಲ್ಪ ತೆಳುವಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಲನ್ನು ಹಾಕ್ಕೊಳ್ಬೇಕು. ನೋಡಿಕೊಂಡು ಹಾಕ್ಕೊಳ್ಳಿ. ಮಾವಿನ ಹಣ್ಣು ಸ್ವೀಟ್ ಇತ್ತಂದರೆ ಸಕ್ಕರೆ 2 ಸ್ಪೂನ್ ಸಾಕಾಗ್ತದೆ. ಸ್ವಲ್ಪ ಹುಳಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ 4 ಸ್ಪೂನ್ ಬೇಕು. ಈಗ ಮಾವಿನ ಹಣ್ಣಿನ ಶೀಕರಣಿ ರೆಡಿಯಾಗಿದೆ. ಈಗ ಪೂರಿ ಮಾಡ್ಕೊಳ್ಳೋಣ. 15 ನಿಮಿಷಗಳ ಕಾಲ ನೆನೆಸಿದ್ವಲ್ಲ ಹಿಟ್ಟು ನೆಂದಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಂಡೆ ಮಾಡ್ಕೊಳ್ಬೇಕು. ನೀವು ಅದನ್ನು ಹಿಟ್ಟು ಹಚ್ಕೊಳ್ಬೇಕಾದ್ರೂ ಲಟ್ಟಿಸ್ಬೋದು, ಅಥವಾ ಎಣ್ಣೆ ಬೇಕಾದರೂ ಹಚ್ಚಿ ಲಟ್ಟಿಸ್ಬೋದು. ಹಿಟ್ಟು ಹಚ್ಚಿ ಲಟ್ಟಿಸಿದರೆ ಕರೆದಾಗ ಆ ಹಿಟ್ಟು ಬಾಣಲೆಯ ತಳದಲ್ಲಿ ಕೂತ್ಕೊಂಡು ಕಪ್ಪಾಗ್ತದೆ. ಎಣ್ಣೆ ಹಚ್ಕೊಂಡು ಲಟ್ಟಿಸಿದರೆ ಆ ಥರ ಏನೂ ಆಗಲ್ಲ. ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕಂತ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೇನೆ. ಈಗ ಇನ್ನೊಂದು ಪೂರಿಯನ್ನು ಎಣ್ಣೆ ಜೊತೆ ಲಟ್ಟಿಸಿ ತೋರಿಸ್ತೇನೆ. ಅದಕ್ಕೆ ಒಂದು ಉಂಡೆಯನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ಎಣ್ಣೆ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೇನೆ.
ಈಗ ಇನ್ನೊಂದು ಪುರಿಯನ್ನು ಎಣ್ಣೆ ಹಚ್ಚಿ ಲಟ್ಟಿಸ್ತಾ ಇದ್ದೇನೆ. ಬಹಳ ಏನು ಎಣ್ಣೆ ಬೇಕಾಗಲ್ಲ, ಸ್ವಲ್ಪ ಕೈಯಲ್ಲಿ ತಗೊಂಡು ಎರಡು ಸೈಡ್ ಹಚ್ಚಿ ಲಟ್ಟಿಸಿದರೆ ಸಾಕಾಗ್ತದೆ. ಈಗ ಹಿಟ್ಟನ್ನು ಲಟ್ಟಿಸ್ಕೊಂಡಿದ್ದಾಗಿದೆ. ಈಗ ಪುರಿಯನ್ನು ಕರಿತಾ ಇದ್ದೀನಿ, ಎಣ್ಣೆ ಕಾದಿದೆ. ಪುರಿ ಮಾಡುವಾಗ ಸ್ವಲ್ಪ ಎಣ್ಣೆ ಬಿಸಿನೇ ಇರಬೇಕು. ನೋಡಿ, ಪುರಿ ಉಬ್ಬಿ ಬರ್ತಾ ಇದೆ. ನಾನು ಇಲ್ಲಿ ಮೈದಾ ಹಿಟ್ಟಾಗಲಿ ಚಿರೋಟಿ ರವೆ ಆಗಲಿ ಯಾವುದನ್ನು ಬಳಸಿಲ್ಲ. ಗೋಧಿ ಹಿಟ್ಟಿಗೆ ಕಾಯಿಸಿದ ಎಣ್ಣೆ ಹಾಕಿರೋದ್ರಿಂದ ಅದು ಉಬ್ಬಿ ಬಂದಿದೆ. ಎರಡೂ ಕಡೆ ಕೆಂಪಾಗುವವರೆಗೆ ಕರಿಬೇಕು. ಸಕ್ಕರೆ ಮತ್ತು ಹಾಲು ಹಾಕಿರೋದ್ರಿಂದ ಪುರಿ ಈ ಕಲರ್ಗೆ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಹೋಟೆಲ್ ಪುರಿಯಾಗೆ ಉಬ್ಬಿ ಬಂದಿದೆ. ಇನ್ನೊಂದು ಪುರಿಯನ್ನು ಕರಿತಾ ಇದ್ದೇನೆ. ಇದು ಎಣ್ಣೆ ಹಚ್ಚಿ ಲಟ್ಟಿಸಿರುವಂಥ ಪೂರಿ, ಆಗಲೇ ಕರೆದಿದ್ದು ಹಿಟ್ಟನ್ನು ಹಾಕಿ ಲಟ್ಟಿಸಿರುವಂಥ ಪೂರಿ. ಈ ಥರ ಪೂರಿ ಹಾಕಿದ ಕೂಡಲೇ ಅದನ್ನು ಪೂರಿ ತೆಗೆಯೋ ಸೌಟಿನಿಂದ ಸ್ವಲ್ಪ ಒತ್ತಬೇಕು. ಅಂದಾಗ ಪೂರಿ ಬೇಗನೆ ಉಬ್ಬಿ ಬರ್ತದೆ. ಈಗ ಎರಡೂ ಕಡೆ ಪೂರಿ ಬೇಯಿಸ್ಕೊತಾ ಇದ್ದೀನಿ. ಈಗ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಉಬ್ಬಿ ಬಂದಿದೆ. ಇಷ್ಟು ಮಾಡಿದರೆ ಪೂರಿ ರೆಡಿ. ನೀವು ನಿಮ್ಮ ಮನೆಯಲ್ಲಿ ಈ ಥರ ಪೂರಿ ಮತ್ತು ಮಾವಿನ ಹಣ್ಣಿನ ಶೀಕರಣಿಯನ್ನು ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಅಡುಗೆಗಳೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ತಮಗೆಲ್ಲ ಶುಭವಾಗಲಿ.